ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಮೊನ್ನೆ ಲೋಕಸಭಾ ಎಲೆಕ್ಷನ್ನಲ್ಲಿ ಏನಪ್ಪ ಅಂದ್ರೆ ಬಿಜೆಪಿಯ ರಾಜ್ಯ ಅಧ್ಯಕ್ಷ ಎದುರು ಮತ್ತು ಸಭೆಯಲ್ಲಿ ಇನ್ನು ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿಜೆಪಿಗಿಂತ 10 ವೋಟ್ ಜಾಸ್ತಿ ಬಿದ್ದರೆ ಏನಪ್ಪ ಅಂದ್ರೆ ತಮ್ಮ ಶಾಸಕ ಸ್ಥಾನಕ್ಕೆ ಏನಪ್ಪ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದರು. ಅದಕ್ಕೇನಪ್ಪ ಅಂದ್ರೆ ಇವತ್ತು ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ರಾಧಾಕೃಷ್ಣ ಸಾಹೇಬರು 2077 ವೋಟ್ ಏನಪ್ಪ ಅಂದ್ರೆ ಇವತ್ತು ಲೀಡಾಗಿದ್ದಾರೆ, ಹೆಚ್ಚಿನ ಮತಗಳು ಏನಪ್ಪ ಅಂದ್ರೆ ತೊಗೊಂಡಿದ್ದಾರೆ. ಅದಕ್ಕೆ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರು ಏನಪ್ಪ ಅಂದ್ರೆ ಇವತ್ತು ಕಾರ್ಯಕರ್ತರು ಜನರು ಅವ್ರೇನು ಹೇಳಿದಾರಲ್ಲ, ಅವ್ರೇನು ಮಾತಿನಂತೆ ನಡೀತಾರ, ಅವತ್ತಿನ ಒಂದು ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಏನು ಅವ್ರೇನು ಮಾತು ಕೊಟ್ಟಿರು ಆ ಮಾತಕ್ಕೆ ಬದ್ಧ ಇರ್ತಾರ, ಇವತ್ತು ಎಲ್ಲ ಜನರೇನಪ್ಪ ಅಂದ್ರೆ ಗ್ರಾಮೀಣ ಕ್ಷೇತ್ರದ ಜನರು ಏನಪ್ಪ ಅಂದ್ರೆ ಇವತ್ತು ಕಾಯ್ತಾ ಇದ್ದಾರೆ. ಕ್ಷೇತ್ರದ ಶಾಸಕರು ಯಾವಾಗ ಬರ್ತಾರೆ ಗ್ರಾಮೀಣ ಕ್ಷೇತ್ರಕ್ಕೆ ಮತ್ತು ಯಾವಾಗ ರಾಜೀನಾಮೆ ಕೊಡ್ತಾರೆ ಏನಪ್ಪ ಅಂದ್ರೆ ಭಾಳ ಆತುರದಿಂದ ಏನಪ್ಪ ಅಂದ್ರೆ ಕ್ಷೇತ್ರ ಜನರು ಏನಪ್ಪ ಅಂದ್ರೆ ಕಾಯ್ತಾ ಇದ್ದಾರೆ. ಅದಕ್ಕೆ ಅವರಿಗೇನು ನೆನಪದವೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಈ ಗ್ರಾಮೀಣ ಕ್ಷೇತ್ರದ ಶಾಸಕರಿಗೆ ಏನಪ್ಪ ಅಂದ್ರೆ ಒಂದ್ಸರ್ತಿ ನೆನಪು ಮಾಡಬೇಕು, ಇದು ಮಾಡಬೇಕಂತ ನಾ ಇಲ್ಲಿ ಬಂದು ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾದವರು ಏನಪ್ಪ ಅಂದ್ರೆ ಅವರಿಗೆ ನಾ ಕೇಳ್ಕೊತಾ ಇದ್ದೀನಿ. ಅವ್ರಿಗೆ ಗಮನಕ್ಕದಾಯೋ ಇಲ್ಲೋ, ಒಂದ್ಸರ್ತಿ ನೀವು ಭೀ ಗಮನಕ್ಕೆ ತರ್ರಿ ಅಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ನಾ ಭೀ ಶಾಸಕರಿಗೆ ಹೇಳ್ತೀನಿ, ನೀವೇನು ಮಾತಿನ ಪ್ರಕಾರ ನಡೀತೀರಿ ನಡೆದರೆ ಯಾವಾಗ ರಾಜೀನಾಮೆ ಕೊಡ್ಲತ್ತೀರ ಅಂತ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀವಿ. ಸರ್, ಚಿಕ್ಕಬಳ್ಳಾಪುರದಾಗೂ ಈಶ್ವರ್ ಪ್ರದೀಪ್ ಅವರು ಮಾತಾಡಿದರು, ಕೆ ಸುಧಾಕರ್ ಬಗ್ಗೆ ಒಂದು ಓಟ್ ಹೆಚ್ಚಿಗಾದ್ರೂ ನಾನು ರಾಜೀನಾಮೆ ಕೊಡ್ತಾ ಇದ್ದರು, ಆ ವಿಷಯ ಏನು ಹೇಳ್ತೀರಿ? ಇಲ್ಲ, ಯಾಕಂದ್ರೆ ಅವರು ನಮ್ಗೆ ಅಲ್ಲಿ ಅಷ್ಟೇನು ಇದು ಇಲ್ಲ. ಆದರೆ ನಮ್ಮ ಕ್ಷೇತ್ರದ ಶಾಸಕರಲ್ಲ, ಅವರು ಒಂದು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ಹೇಳ್ಯಾರ ಅವರು 10 ವೋಟ ಕಾಂಗ್ರೆಸ್ ಅಭ್ಯರ್ಥಿ ಲೀಡ್ ತೊಗೊಂಡ್ರೆ ನಾ ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ. ಅದಕ್ಕೆ ಅವ್ರ ಮಾತಿನ ಪ್ರಕಾರ ನಡೀತೀರಿ ಅಂದ್ರೆ ಅವ್ರು ರಾಜೀನಾಮೆ ಕೊಡ್ತಾರಂತ ನಾ ಭಾವಿಸ್ತೀನಿ.